ನಮಸ್ಕಾರ ವೀಕ್ಷಕರೇ, ಇದೊಂದು ಸೆಕೆಂಡ್ ಪಾರ್ಟ್ ಡೌಟ್ ಸಾಲ್ವಿಂಗ್ ಸೆಕ್ಷನ್ ಏನ ಸೆಕೆಂಡ್ ಪಾರ್ಟ್ ವಿಡಿಯೋ ಇದು. ಓಕೆ, ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ ತಗೊಳ್ತಾ ಹೋಗ್ತೀನಿ ಆ್ಯಂಡ್ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಕ್ವಶನ್ ತಗೋತೀನಿ, ಲೈಕ್ HM ಆಶಾ ಅಂತ ಅವರು ಕ್ವಶನ್ ಮಾಡಿದ್ದಾರೆ. ನಮಸ್ತೆ ಸರ್, ನಮಸ್ತೆ ಅಮ್ಮ, ನನಗೆ ನಾಲ್ಕು ಗ್ರಹಗಳು ಧನಿಷ್ಠದಲ್ಲಿ, ಕನಿಷ್ಠ ನಕ್ಷತ್ರದಲ್ಲಿ ನಾಲ್ಕು ಗ್ರಹಗಳು ಇದೆ, ಆದರೆ ಎಂಟನೇ ಮನೇಲಿದೆ. ದಯಮಾಡಿ ಆ ನಾಲ್ಕು ಗ್ರಹಗಳಿಗೆ, ನಾನು ಫಸ್ಟ್ ಹೇಳ್ತಕ್ಕಂಥದ್ದು ಎಂಟನೇ ಮನೇಲಿದೆ ಅಂದರೆ, ದಯವಿಟ್ಟು ಆ ಗ್ರಹಗಳಿಗೆ ದಾನ ಮಾಡಿ, ಫಸ್ಟ್ ಆ ಗ್ರಹಗಳನ್ನು ದಾನ ಮಾಡಿ. ಯಾಕಂದರೆ ಎಂಟನೇ ಮನೆ ವೀಕ್ಷಕರೇ ಈ ಮೆಂಟಲ್ ಸ್ಟ್ರೆಸ್ಸಿಗೆ ಕಾರಕ ಆಗ್ತಕ್ಕಂಥದ್ದು ಎಂಟನೇ ಮನೆ. ಓಕೆ, ಅದರದ್ದು ಗುಡ್ಡು ಇದೆ, ಬ್ಯಾಡು ಇದೆ, ಎರಡೂ ಮಾತಾಡ್ತೀನಿ. ಐ ವಿಲ್ ಟಾಕ್ ಅಬೌಟ್ ಬೋತ್ ಆಸ್ಪೆಕ್ಟ್ಸ್, ಎರಡು ವಿಚಾರ ನಾನು ಇಲ್ಲಿ ಮಾತಾಡ್ತೀನಿ. ಎಂಟನೇ ಮನೆಯಲ್ಲಿ ಗ್ರಹ ಕೂತಿದೆ ಅಂದಾಗ ಏನಾಗುತ್ತೆ ಅಂದರೆ, ಅದರ ಒಂದು ಎನರ್ಜಿ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಎಂಟನೇ ಮನೆ ಒಂದು ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳುತ್ತೆ, ಕಷ್ಟಗಳು ಅಂತ ಹೇಳುತ್ತೆ. ನೀವು ಏನಾದರೂ ಸ್ವಲ್ಪ ಸೈನ್ಸ್ ಟೆಕ್ನಿಕಲ್ ಫೀಲ್ಡಲ್ಲಿ, ಸೈಂಟಿಫಿಕ್ ಫೀಲ್ಡಲ್ಲಿ, ಮೆಡಿಸಿನ್ ಫೀಲ್ಡಲ್ಲಿ, ಇಲ್ಲಾಂದರೆ ಒಂದು ಸ್ಪಿರಿಚುವಲ್ ಫೀಲ್ಡಲ್ಲಿ ಏನೋ ಒಂದು ಸ್ಪಿರಿಚುಯಾಲಿಟಿ, ಏನೋ ಒಂದು ಮಂತ್ರ ಓದೋದು, ಮಂತ್ರ ಸಾಧನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ದೇವರು ದಿಂಡ್ರು ಮಾಡ್ತಕ್ಕಂಥದ್ದು, ಈ ಒಂದು ವಿಚಾರದಲ್ಲಿ ಏನಾರ ಇದ್ರೆ ಅದಷ್ಟು ಅದೇನು ಎಂಟನೇ ಮನೆ ಬ್ಯಾಲೆನ್ಸ್ ಆಗುತ್ತೆ, ಅಷ್ಟದು ಎನರ್ಜಿ ಡ್ಯಾಮೇಜ್ ಮಾಡಲ್ಲ, ಐ ಮೀನ್ ಹರ್ಟ್ ಮಾಡಲ್ಲ, ಐ ಮೀನ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಅಷ್ಟಲ್ಲಿ ತೊಂದರೆ ಅಷ್ಟು ಕೊಡಲ್ಲ. ಅದು ಏನಾದರೂ ನಾವು ಕಾಮನ್ ಪೀಪಲ್ ಆಗಿದ್ವಿ, ಎಂಟನೇ ಮನೆಯಲ್ಲಿ ಗ್ರಹಗಳು ಸಿಕ್ಕಾಪಟ್ಟೆ ಕೂತಿದೆ ಅಂದಾಗ ಅದು ಏನಾಗುತ್ತೆ ಅಂದರೆ, ಲೈಫಲ್ಲಿ ಕಷ್ಟಗಳು, ಒಬ್ಬ ವ್ಯಕ್ತಿನ ಸಿಕ್ಕಾಪಟ್ಟೆ ಕಷ್ಟಗಳು, ನೋವು, ಒದ್ದಾಟ, ಇರಿಟೇಷನ್ನು ಇಂಥದಕ್ಕೆ ಒಳಗೆ ಮಾಡ್ತದೆ. ಅದು ಡಿಗ್ರಿ ವೈಸ್ 7 ತೊಗೊಂಡ್ರೆ ದಟ್ಸ್ ಗುಡ್, ಅದು 8ರಲ್ಲಿ ಕೂತಿದೆ ಅಂದರೆ ಇದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಬಟ್ ಎಂಟನೇ ಮನೇಲಿ ಗ್ರಹ ಕೂತಿದೆ ಅಂದರೆ ದಟ್ಸ್ ಆ್ಯಕ್ಚುಲಿ ಗುಡ್ ಇನ್ ಅ ವೇ, ಅದು ಒಂದು ರೀತಿ ಗುಡ್. ಜೀವನದ ಸೀಕ್ರೆಟ್ಸ್ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ರಿಯಾಲಿಟಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿನ ನಾವು ಜಡ್ಜ್ ಮಾಡ್ತಾ ಇದೀವಿ, ಅವನೇನು ಅನ್ನೋದು ನನಗೆ ಗೊತ್ತು ಸರ್, ಅವ್ನ ಮುಖ ನೋಡ್ತಿದ್ದಂಗೆ ನನಗೆ ಗೊತ್ತಾಗುತ್ತೆ ಸರ್ ಆ ವ್ಯಕ್ತಿ ಇಂಥವನೇ ಅಂತ ನಾನು ಹೇಳ್ತೀನಿ, ಆ ವ್ಯಕ್ತಿ ಇಂಥವನೇ ಅಂತ ನಾನು ಹೇಳ್ತೀನಿ. ಈ ಥರ ಒಂದು ಇಂಟ್ಯೂಷನ್ ಸಿಕ್ಕಾಪಟ್ಟೆ ಇದೆ ಅಂದರೆ ಎಂಟನೇ ಮನೇಲಿ ಅವ್ರಿಗೆ ಗ್ರಹಗಳು ಕೂತಿರುತ್ತೆ. ಎಂಟನೇ ಮನೇಲಿ ಗ್ರಹ ಕೂತಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ, ಎಂಟನೇ ಮನೇಲಿ ಸಿಕ್ಕಾಪಟ್ಟೆ ಗ್ರಹಗಳು ಕೂತಿದೆ ಅಂದರೆ ಅವ್ರ ಜೀವನದಲ್ಲಿ ಎಲ್ಲ ಥರ ಜನರು ನೋಡ್ಬಂದಿರ್ತಾರೆ, ಎಲ್ಲ ಥರದ ಜನರನ್ನು ಅವ್ರ ಲೈಫಲ್ಲಿ ಡೀಲ್ ಮಾಡಿ ಬಂದಿರ್ತಾರೆ. ಅವ್ರಿಗೆ ಅನುಭವ ಇರುತ್ತೆ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರನ್ನು ಹೆಂಗೆ ಡೀಲ್ ಮಾಡಬೇಕು, ಯಾರಿಗೆ ಎಲ್ಲಿ ಸದೆ ಬಿಡಬೇಕು. ದೇ ನೋ ದ ನ್ಯಾಕ್ ಆಫ್ ಡೀಲಿಂಗ್ ವಿತ್ ಪೀಪಲ್. ಎಂಟನೇ ಮನೆ ಸೀಕ್ರೆಟ್ ಮನೆ ಅಂತ ಕರಿತೀವಿ, ಈ ಮುಖ ನೋಡಿ ಮನೆ ಹಾಕೋದು ಅಂತ ಹೇಳ್ತೀವಲ್ಲ, ಎಂಟನೇ ಮನೆ ಅಂತ ಜ್ಞಾನ ಕೊಟ್ಬಿಡ್ತಿದ್ವಿ. ಎಂಟನೇ ಮನೆ ಈ ಸೀಕ್ರೆಸಿ, ನಿಗೂಢವಾಗಿರ್ತಕ್ಕಂಥದ್ದು ಗುಟ್ಟು, ಇನ್ನೊಬ್ಬ ವ್ಯಕ್ತಿಯ ಸೀಕ್ರೆಟ್ಸ್ ವಿಚಾರ, ಅದಕ್ಕೆ ಇದು ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ಎಂಟನೇ ಮನೆ ಸ್ಪೈಯಿಂಗ್. ಎಂಟನೇ ಮನೆ ಒಬ್ಬ ವ್ಯಕ್ತಿ ಸತ್ಯನ ಒಬ್ಬ ವ್ಯಕ್ತಿಯಿಂದ ಬಾಯಿ ಬಿಡಿಸ್ತಾರೆ ನೋಡಿ, ಅದು ಎಂಟನೇ ಮನೆಯವ್ರು ಸೂಪರ್ ಆಗಿರುತ್ತೆ ಅವ್ರಿಗೆ. ಎಂಟನೇ ಮನೆ ಹೌದಾ, ಏನ್ ಮಾಡ್ತಿದ್ಯಾ, ಯಾಕೆ ಹಿಂಗಾಯ್ತು, ಏ ಇಲ್ಲ ಕಣ, ಆ ಬಾಯಿ ಬಿಡಿಸ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ನಿಜ ಸತ್ಯಾಂಶನ ಬಾಯಿ ಬಿಡಿಸ್ತಕ್ಕಂಥ ಒಂದು ನ್ಯಾಕ್, ಒಂದು ಟ್ಯಾಲೆಂಟ್ ಎಂಟನೇ ಮನೆ ಕೊಡುತ್ತೆ ವೀಕ್ಷಕರೇ. ಎಂಟನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಒಂದು ಗ್ರಹ ಕೊಡುತ್ತೆ. ಸೊ ಅದೊಂದು ಜನರಲ್ ಪರ್ಸೆಪ್ಷನ್ ಹೇಳಿದೆ. ಸೊ ಇವಾಗ ಒಂದು ಡೀಟೇಲ್ ಆಗಿ ಹೇಳ್ತೀನಿ. ನಮಸ್ತೆ ಸರ್, ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ ಅಂದ್ರೆ ಏನು? ಧನಿಷ್ಠ ಇಸ್ ರೂಲ್ಡ್ ಬೈ ಮಂಗಳ. ಮಂಗಳ ಅಂದ್ರೆ ದುಡ್ಡು, ಮಂಗಳ ಇಸ್ ಅ ವೆಲ್ತ್, ಧನಿಷ್ಠ ಅಂದ್ರೆ ವೆಲ್ತ್, ಧನಿಷ್ಠ ಅಂದ್ರೆ ದುಡ್ಡು. ಧನಿಷ್ಠ ನಕ್ಷತ್ರದ ಒಂದು ಸಿಂಬಲ್ ನೋಡಿರ್ಬೋದು, ಕೊಳಲು ಬರುತ್ತೆ, ಇನ್ನೊಂದು ಡ್ರಮ್ ಬರುತ್ತೆ. ಡ್ರಮ್ ಬರುತ್ತೆ, ಇನ್ನೊಂದು ಕೊಳಲು ಬರುತ್ತೆ. ನಾನು ಡ್ರಮ್ ಬಾರಿಸ್ತಾ ಇರ್ತೀನಿ, ಕೊಳಲು ಊತಾ ಇರ್ತೀನಿ. ನಾನು ಬಾರಿಸ್ತಕ್ಕಂಥ ಡ್ರಮ್ಗೆ, ನಾನು ಊದ್ತಕ್ಕಂತ ಕೊಳಲಿಗೆ ನೀವು ಸ್ಟೆಪ್ ಹಾಕ್ತೀರ. ಧನಿಷ್ಠ ನಕ್ಷತ್ರದ ಥೀಮ್ ಅದು. ನಾನು ಬಾರಿಸ್ತಕ್ಕಂಥ, ನಾನು ನುಡಿಸ್ತಕ್ಕಂಥ ಕೊಳಲಿಗೆ, ನಾನು ಬಾರಿಸ್ತಕ್ಕಂಥ ಒಂದು ಡ್ರಮ್ಗೆ, ತಬಲಕ್ಕೆ ನೀವು ಸ್ಟೆಪ್ ಆಗ್ತಾ ಇದ್ದೀರ. ಅದೇ ಧನಿಷ್ಠ ನಕ್ಷತ್ರದ ಥೀಮ್. ಲೈಕ್ ಲಾರ್ಡ್ ನಟರಾಜ ನೀವು ನೋಡಿರ್ಬೋದು, ನಟರಾಜ ಲೈಕ್ ನಟನೆ, ಈ ಒಂದು ನಟನೆಯು ಅದೇ ಹೇಳ್ತೀವಲ್ಲ, ಲೈಫ್ ಇಸ್ ದ ಲೈಕ್ ಅ ಡ್ರಾಮಾ, ದಟ್ ಇಸ್ ದ ಧನಿಷ್ಠ ನಕ್ಷತ್ರ ಥೀಮ್. ಅದು ವೆಲ್ತ್ ಕೂಡ ಹೇಳುತ್ತೆ, ಮಟೀರಿಯಲ್ ವೆಲ್ತ್ ಬಗ್ಗೆ. ಧನಿಷ್ಠ ಆ ಪದದಲ್ಲೇ ಇದೆ ನೋಡಿ, ಧನಿಷ್ಠ ಅಂತ ಧನ ದುಡ್ಡು. ಸೊ ಇವಾಗ ಎಂಟನೇ ಮನೆಗೆ ಬರೋಣ. ನಾಲ್ಕು ಗ್ರಹಗಳಲ್ಲಿ ಕೂತಿದೆ, ಅದ್ರ ಏನಾರ ಡಿಗ್ರಿ ವೈಸ್ 7ನೇ ಮನೆ ತಗೊಂಡಿದ್ರೆ, ಈ ಬಿಸ್ನೆಸ್ ವಿಚಾರವಾಗಿ, ರಿಲೇಷನ್ಶಿಪ್ ವಿಚಾರವಾಗಿ ಲೈಕ್ ಹೇಗೆ ಒಂದು ರಿಲೇಷನ್ಶಿಪ್ ಸಸ್ಟೈನ್ ಆಗಬೇಕು ಅಂದರೆ, ನಾನು ಯಾವ ಥರ ಇರಬೇಕು, ಆ ಒಂದು ಜ್ಞಾನ, ಆ ಒಂದು ಇಂಟ್ಯೂಷನ್, ಆ ಒಂದು ನಾಲೆಡ್ಜು ಇದು ಕೊಡುತ್ತೆ. ಆಮೇಲೆ ಮಂಗಳನ ಪ್ಲೇಸ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವನೇನಾದರೂ ಕೇಂದ್ರ ತ್ರಿಕೋಣ 11ನೇ ಮನೆ ಉಪಚಾರ ಸ್ಥಾನದಲ್ಲಿ ಕೂತ್ರೆ ದಟ್ಸ್ ಅ ಗುಡ್ ಇಫ್ ಯು ಆರ್ ಇನ್ ಅ ಜಾಬ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ, ಧನಿಷ್ಠ ನಕ್ಷತ್ರದಲ್ಲಿ ನಾಲ್ಕು ಗ್ರಹಗಳು ಕೂತಿದೆ. ಎಂಟನೇ ಮನೆ ಅದು ಡಿಗ್ರಿ ವೈಸ್ 7ನೇ ಮನೆ ತೊಗೊಂಡ್ರೆ ಬಿಸ್ನೆಸ್ ರಿಲೇಟೆಡ್ ಜ್ಞಾನ ಕೊಡುತ್ತೆ, ಸಿಕ್ಕಾಪಟ್ಟೆ ಬಿಸ್ನೆಸ್ ಓರಿಯೆಂಟೆಡ್ ನಾಲೆಜ್. ಲೈಕ್ ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಕಸ್ಟಮರ್ ಬರ್ತಾರೆ. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಅಂತ ಕೇಳಿರ್ತಾರೆ ವೀಕ್ಷಕರೇ. ಟೈಮಿಂಗ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಆ ನ್ಯಾಕ್ ಕೂತಿರುತ್ತೆ 7ನೇ ಮನೇಲಿ, ಓ ಈ ಟೈಮಲ್ಲಿ ಕಸ್ಟಮರ್ ಬರ್ತಾರೆ, ಈ ಟೈಮಲ್ಲಿ
ನಾನು ಈ ತರ ಒಂದು ಸ್ಟೆಪ್ ತಗೊಂಡು ಮೂವ್ ಮಾಡ್ಬೇಕಾಗತ್ತೆ. ಆ ಒಂದು ಇಂಟ್ಯೂಷನ್ ಸಿಕ್ಕಾಪಟ್ಟೆ ಕೊಟ್ಬಿಡುತ್ತೆ ಈ ನಕ್ಷತ್ರದಲ್ಲಿ ಗ್ರಹಗಳು ಕೂತಾಗ. ಈ ಒಂದು ಆರು ವೆಲ್ತ್ ನಕ್ಷತ್ರದಲ್ಲಿ ಗ್ರಹಗಳು ಕೂತಾಗ. ನೆಕ್ಸ್ಟ್ ಅದ್ರ ಜೊತೆಗೆ ಎಂಟನೇ ಮನೆಯಲ್ಲಿ ಕೂತಾಗ ಸ್ಪಿರಿಚುವಲ್ ನಾಲೆಡ್ಜ್, ಅತೀಂದ್ರಿಯ ಜ್ಞಾನ. ಒಂದು ಮ್ಯಾರೇಜ್ ಲೈಫ್ ಅಂತ ತಗೊಂಡಾಗ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಎಂಟನೇ ಮನೆ ಅದು ಗುಡ್ ಆಗುತ್ತೆ ಮ್ಯಾರೇಜ್ ಲೈಫ್ ಅಲ್ಲಿ. ಯಾಕೆ ಎಂಟನೇ ಮನೆ ಗುಡ್ ಆಗುತ್ತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಸಪೋರ್ಟ್ ಆಫ್ ಹಸ್ಬೆಂಡ್ ಆರ್ ವೈಫ್. ಹೆಂಡತಿ ಆದ್ರೆ ಗಂಡನ ಒಂದು ಸಪೋರ್ಟ್, ಗಂಡ ಆದ್ರೆ ಹೆಂಡತಿಯ ಒಂದು ಸಪೋರ್ಟ್. ನಾನು ಕಷ್ಟದಲ್ಲಿದ್ದೀನಿ, ನನ್ನ ವೈಫ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ, ನಾನು ಕಷ್ಟದಲ್ಲಿದ್ದೀನಿ, ನನ್ನ ಯಜಮಾನರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಅದು ಎಂಟನೇ ಮನೆ ವೀಕ್ಷಕರೇ. ಎಂಟನೇ ಮನೆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡುತ್ತೆ. ಸೊ ಅಲ್ಲಿ ಧನಿಷ್ಠ ನಕ್ಷತ್ರ ಕೂತಿದೆ ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಪ್ರಾಬಿಲಿಟಿ ಅಂಡ್ ಚಾನ್ಸಸ್ ಮೈಟ್ ಗೆಟ್ ಆನ್ಸೆಸ್ಟ್ರಲ್ ವೆಲ್ತ್. ಅದೊಂದು ವಿಚಾರ. ಓಕೆ, ಸೊ ನಾನು ಆಲ್ರೆಡಿ ಫಸ್ಟ್ ಎಪಿಸೋಡ್ ಅಲ್ಲಿ ಡೌಟ್ ಸಾಲ್ವಿಂಗ್ ಎಪಿಸೋಡ್ ಅಲ್ಲಿ ಲೈಕ್ ಐ ಎಕ್ಸ್ಪ್ಲೇನ್ಡ್ ಬ್ರೀಫ್ಲಿ ವೆಲ್ತ್ ನಕ್ಷತ್ರಗಳು ಹೇಗೆ ಆಕ್ಟ್ ಆಗುತ್ತೆ ಅಂತ, ಅದನ್ನ ನೀವು ದಯವಿಟ್ಟು ಒಂದ್ಸತಿ ನೋಡಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಯಾಕಂದ್ರೆ ಡೀಟೇಲ್ ಆಗಿ ಹೇಳಿದೀನಿ ಹೌ ಇಟ್ ಆಕ್ಚುಲಿ ವರ್ಕ್ಸ್. ಓಕೆ, ನೆಕ್ಸ್ಟ್ ಯೋಗೇಶ್ ಎಸ್ ಗೌಡ. ಯೋಗೇಶ್ ಸರ್, ರಾಹು ಬುಧ ಇನ್ ರೋಹಿಣಿ ನಕ್ಷತ್ರ, ವಾಟ್ ಅಬೌಟ್ ಮೈ ವೆಲ್ತ್ ಕಂಡೀಷನ್? ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಅಂಡ್ ಸೆಕೆಂಡ್ ಥಿಂಗ್ ಇವ್ರು ಹೇಳ್ತಾ ಇದಾರೆ, ಕೇತು ಇನ್ ಸೆಕೆಂಡ್ ಹೌಸ್, ತುಲಾ ಲಗ್ನ. ತುಲಾ ಲಗ್ನ ಕೇತು ಎರಡನೇ ಮನೇಲಿ ಇದ್ದಾನೆ, ಎರಡನೇ ಮನೆಯಲ್ಲಿ ವೃಶ್ಚಿಕ ರಾಶಿನಲ್ಲಿ ಇದ್ದಾನೆ. ಎರಡನೇ ಮನೆ ವಿಚಾರ ಎಕ್ಸಾಲ್ಟ್ ಆಗಿದೆ ಇಲ್ಲಿ. ಸೊ ಎರಡನೇ ಮನೆ ಅಂದ್ರೆ ಏನಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ಜ್ಯೇಷ್ಠ ನಕ್ಷತ್ರ ಅಂದ್ರೆ ಹಿರಿಯ, ಎಲ್ಡರ್ ಪರ್ಸನ್ ಇನ್ ಎ ಫ್ಯಾಮಿಲಿ. ನಾನು ಒಬ್ಬ ಎಲ್ಡರ್. ಕೇತು ಅಂದ್ರೆ ನಾವು ಆಲ್ರೆಡಿ ಅಕಾಂಪ್ಲಿಷ್ ಮಾಡಾಕಿರ್ತಕ್ಕಂಥ ವಿಚಾರ ಎಲ್ಲ ಕೇತು. ಅಕಾಂಪ್ಲಿಷ್ಮೆಂಟ್ ಬಗ್ಗೆ ಕೇತು ಮಾತಾಡ್ತಾನೆ. ಪ್ರೀವಿಯಸ್ ಲೈಫ್ ಅಲ್ಲಿ ನಾವು ಅಕಾಂಪ್ಲಿಷ್ ಮಾಡಿರ್ತಕ್ಕಂಥ ವಿಚಾರಗಳೆಲ್ಲ ಕೇತು ವೀಕ್ಷಕರೇ. ಸೊ ಅಲ್ಲಿ ಜ್ಯೇಷ್ಠ ನಕ್ಷತ್ರ ಅದರಲ್ಲಿ ಕೇತು ಕೂತಾಗ ಏನಾಗುತ್ತೆ ಅಂದ್ರೆ, ನಾನೊಬ್ಬ ಮನೆಯ ಹಿರಿಯ ಮಗನಾಗಿ ಅಥವಾ ಹಿರಿಯ ಒಬ್ಬ ಸದಸ್ಯನಾಗಿ ನಾನು ಮನೆಯನ್ನ ನಡ್ಸ್ಕೊಂಡು ಹೋಗಿದ್ದೀನಿ. ನನ್ನನ್ನ ನಾನು ತ್ಯಾಗ ಮಾಡ್ಬಿಟ್ಟು ಮನೆ ನಡ್ಸಕ್ಕೋಸ್ಕರ ಮನೆಯಲ್ಲಿ ಕೂಟುಂಬ ಅಂತ ಹೇಳ್ತೀವಿ, ಜಾಯಿಂಟ್ ಫ್ಯಾಮಿಲಿ ನಡ್ಸಕ್ಕೋಸ್ಕರ ಒಬ್ಬ ವ್ಯಕ್ತಿ ದುಡ್ತಾ ಇರ್ತಾನೆ, 10 ಜನ ಕೂತ್ಕೊಂಡು ತಿಂತಾ ಇರ್ತಾರೆ. ಆ ಒಂದು ಪರಿಸ್ಥಿತಿನಲ್ಲಿ ಲೈಕ್ ಪ್ರೀವಿಯಸ್ ಲೈಫ್ ಅಲ್ಲಿ ಆ ಒಂದು ಪರಿಸ್ಥಿತಿ, ಆ ಒಂದು ವಿಚಾರನ ಇದು ಇಂಡಿಕೇಟ್ ಮಾಡುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಕೇತು ಕೂತಾಗ ಒಂದು ಜ್ಯೇಷ್ಠ ಅಂದ್ರೆ ನೋಡಿ, ವ್ಯಕ್ತಿ ಜ್ಯೇಷ್ಠ ಅಂದ್ರೆ ಎಲ್ಡರ್ ಪೀಪಲ್ಸ್ ಅಂತ ಕರಿತೀವಿ. ಹಿರಿಯ ಮನುಷ್ಯ ಜ್ಯೇಷ್ಠ. ಜ್ಯೇಷ್ಠ ಅಂದ್ರೆ ಯಾರು? ಎಲ್ಡರ್ ಅಂತ ಅದರ ಅರ್ಥ. ಜ್ಯೇಷ್ಠ ಅಂದ್ರೆ ಅಲ್ಲಿ ಕೇತು ಕೂತಾಗ ಏನಾಗುತ್ತೆ, ಇಟ್ ಇಂಡಿಕೇಟ್ಸ್ ಯು ಹ್ಯಾವ್ ಬೀನ್ ಅಕಾಂಪ್ಲಿಷ್ಡ್ ಸರ್ಟನ್ ಥಿಂಗ್ಸ್. ಅಂದ್ರೆ ಸರ್ಟನ್ ಥಿಂಗ್ಸ್ ಬೀಂಗ್ ಎ ಎಲ್ಡರ್ಲಿ ಪರ್ಸನ್, ಎಲ್ಡರ್ಲಿ ಫಿಗರ್ ಇನ್ ಅ ಫ್ಯಾಮಿಲಿ. ಎರಡನೇ ಮನೆ ಅಂದ್ರೆ ಕುಟುಂಬ, ಜ್ಯೇಷ್ಠ ಅಂದ್ರೆ ಎಲ್ಡರ್ಲಿ ಪರ್ಸನ್. ನೀನು ನಿನ್ನ ಒಂದು ವೆಲ್ತ್ ನ ಯು ಹ್ಯಾವ್ ಅಕಾಂಪ್ಲಿಷ್ಡ್ ಮಾಸ್ಟರಿಂಗ್ ದ ವೆಲ್ತ್. ನಿನ್ನ ದುಡ್ಡನ್ನ ನೀನೇ ಅರ್ನ್ ಮಾಡ್ತಾ ಇದ್ದೀಯಪ್ಪ. ಒಂದು ಎಷ್ಟೋ ಪ್ರೀವಿಯಸ್ ಲೈಫ್ ಅಲ್ಲಿ ನೀನೇ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿಬಿಟ್ಟು ಕುಟುಂಬ ನಡೆಸ್ತಾ ಇದ್ದೆ, ಒಬ್ಬ ಹಿರಿಯ ಸದಸ್ಯನಾಗಿ ಕುಟುಂಬ ನಡೆಸ್ತಾ ಇದ್ದೆ. ನೀನು ದುಡಿದ್ರೆ ಮನೆಯಲ್ಲಿ ಕುಟುಂಬ ಎಲ್ಲ ನಡೀತಾ ಇತ್ತು. ಆ ಒಂದು ಥೀಮ್ನ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಸೊ ಈ ಒಂದು ಲೈಫ್ ಅಲ್ಲಿ ಏನಾಗುತ್ತೆ, ಕೇತು ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ದಟ್ ಈಸ್ ಗೋಯಿಂಗ್ ಟು ರಿಪೀಟ್. ಲೈಕ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾನು ನನ್ನ ಕುಟುಂಬಕ್ಕೋಸ್ಕರ ನಾನು ಅರ್ನ್ ಮಾಡ್ತೀನಿ, ನಾನು ಅರ್ನ್ ಮಾಡ್ಬಿಟ್ಟು ನನ್ನ ಕುಟುಂಬದ ಮೇಲೆ ನಾನು ಖರ್ಚು ಮಾಡ್ತೀನಿ. ಇಲ್ಲಿ ಮಂಗಳನ್ ಪ್ಲೇಸ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೇತು ಮತ್ತೆ ರಾಹು ಅವರ ಒಂದು ರಾಶ್ಯಾಧಿಪತಿನ ಅವ್ರು ಮಿಮಿಕ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮಂಗಳನ್ ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜನರಲ್ ಥೀಮ್ ಜ್ಯೇಷ್ಠ ನಕ್ಷತ್ರ ಕೇತು ಕೂತಾಗ ಎರಡನೇ ಮನೇಲಿ ಏನಾಗುತ್ತೆ ಅಂದ್ರೆ, ನನ್ನ ಒಂದು ಕುಟುಂಬಕ್ಕೋಸ್ಕರ, ಫಾರ್ ಮೈ ಫ್ಯಾಮಿಲಿ ಐ ಆಮ್ ಗೋಯಿಂಗ್ ಟು ಅರ್ನ್ ಫಾರ್ ಮೈ ಫ್ಯಾಮಿಲಿ. ನಾನು ನನ್ನ ಒಂದು ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತೀನಿ. ಅವರ ಆಸೆಗಳು ಲೈಕ್ ಅಮ್ಮಂಗೆ ಏನಾರ ಕೊಡ್ಸೋದು, ತಮ್ಮನಿಗೆ ಏನಾರ ಕೊಡ್ಸೋದು, ಮನೇಲಿ ಅಜ್ಜ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರೇನಾರ ಇದ್ರೆ ಅವ್ರಿಗೆ ಏನಾರ ತಂದು ಕೊಡೋದು, ಕುಟುಂಬದವ್ರಿಗೆ ಏನಾರ ಒಂದು ಸಹಾಯ ಮಾಡೋದು. ಆ ಒಂದು ನ್ಯಾಚುರಲ್ ಟೆಂಡೆನ್ಸಿ ಲೈಕ್ ದೇ ನೋ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಹೆಲ್ಪ್ ಮಾಡಿದ್ರೆ ಅವ್ರು ಖುಷಿ ಆಗ್ತಾರೆ, ಅವ್ರಿಗೆ ಗೊತ್ತು, ನ್ಯಾಚುರಲ್ ಆಗಿ ಗೊತ್ತು. ಕೇತು ನ್ಯಾಚುರಲ್ ಟ್ಯಾಲೆಂಟ್ ಥ್ರೂ ದ ಇಂಟ್ಯೂಷನ್ ದೇನೋ ದೇ ಮಾಸ್ಟರ್ಡ್ ಎವ್ರಿಥಿಂಗ್. ಒಂದು ಕುಟುಂಬ ನಡ್ಸ್ಕೊಂಡು ಹೋಗೋಕೆ ಬೇಕಾಗಿರ್ತಕ್ಕಂಥ ಟ್ಯಾಲೆಂಟ್ ಎರಡನೇ ಮನೆ ಕೇತು ಮಾತಾಡುತ್ತೆ. ಅದು ಈಸಿಯಾಗಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಎರಡನೇ ಮನೇಲಿ ಕೇತು ಕೂತಾಗ. ದೇ ನೋ ಹೌ ಟು ಮೇಕ್ ದ ಮನಿ, ದೇ ನೋ ಹೌ ಟು ಮೇಕ್ ದ ವೆಲ್ತ್ ಎರಡನೇ ಮನೇಲಿ ಕೇತು ಕೂತಾಗ. ಸೊ ಇದು ಒಂದು ವಿಚಾರ ಆಗುತ್ತೆ ವೀಕ್ಷಕರೇ. ಸತೀಶ ಶೆಟ್ಟಿ, ಕೇತು ದಶ ರೇವತಿ ನಕ್ಷತ್ರದಲ್ಲಿದೆ, ಕ್ಯಾಶ್ ಇಲ್ಲ ಸರ್. ಅಂಡ್ ಅವರು ಇನ್ನೊಂದು ಮೆನ್ಷನ್ ಮಾಡಿದರೆ ಧನುರ್ಲಗ್ನ, ಧನುರ್ಲಗ್ನ ನಾಲ್ಕನೇ ಮನೇಲಿ ಕೇತು. ಅಂದ್ರೆ ಲೈಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ಕೇತು ಅಂತಲ್ಲ ಲೈಕ್ ವೆಲ್ತ್ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ರೆ, ನೀವು ಆಲ್ರೆಡಿ ಆ ಎಪಿಸೋಡ್ ನಾನು ಮಾಡಿದ್ದೀನಿ, ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಾನು ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೀವು ಹೋಗಿ ದಯವಿಟ್ಟು ಚೆಕ್ ಮಾಡಬಹುದು. ಅದು ಡಿಗ್ರಿ ವೈಸ್ ಮೂರನೇ ಮನೆ ತಗೊಂಡಿದ್ದೇನೋ ಅಥವಾ ನಾಲ್ಕನೇ ಮನೇಲಿ ಕೂತಿಸೋ ಅದು ಮ್ಯಾಟರ್ ಆಗುತ್ತೆ. ಸೊ ಇನ್ ಜನರಲ್ ಆಗಿ ಹೇಳ್ತೀನಿ, ನಾಲ್ಕನೇ ಮನೇಲಿ ಕೇತು. ಕೇತು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಕೇತು ಇಸ್ ಕಾರಕ ಫಾರ್ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದ್ರೆ ಯಾವ ತರ ಆಗುತ್ತೆ ಡಿಟ್ಯಾಚ್ಮೆಂಟ್ ಅಂದ್ರೆ, ಕೇತು ಕೂತಿರ್ತಕ್ಕಂತ ಹೇಳ್ತಾರಲ್ಲ, ಸೌಕೊಂಡು ಸೋದೋಗ್ಬಿಟ್ನಪ್ಪ ನಾನು ಜೀವನದಲ್ಲಿ. ಎರಡನೇ ಮನೆ ಅಂದ್ರೆ ಕುಟುಂಬ, ನಾಲ್ಕನೇ ಮನೆ ಅಂದ್ರೆ ಮನೆ ವಿಚಾರ, ಸಿಕ್ಕಾಪಟ್ಟೆ ಸೌಕೊಂಡು ನಾನು ಸೋದೋಗ್ಬಿಟ್ಟಿದ್ದೀನಪ್ಪ, ಏನೇನು ಬೇಡ ಅನ್ಸೋಗ್ಬಿಟ್ಟಿದೆ, ಈ ತರ ಒಂದು ಡಿಟ್ಯಾಚ್ಮೆಂಟ್ ಕೊಡ್ತಕ್ಕಂಥದ್ದು ಕೇತು ಆಗತ್ತೆ. ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ಕೇತು ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಯಾವ ತರ ಡಿಟ್ಯಾಚ್ಮೆಂಟ್? ಯಾರಿಗೋ ಒಬ್ಬ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಸೌಕೋತೀವಿ, ಅವರಿಂದ ಏನು ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಏನೋ ಒಂದು ಮಾಡ್ತೀವಿ, ಅವಾಗ ಏನನ್ಸುತ್ತೆ ಡಿಟ್ಯಾಚ್ಮೆಂಟ್ ಮನೋಭಾವ ಕೊಟ್ಬಿಡ್ತದೆ. ಅದೇ ಕೇತು ಹೇಳ್ತಕ್ಕಂಥ ಒಂದು ವಿಚಾರ. ಎರಡನೇ ಮನೆ ಅಂದ್ರೆ ಕುಟುಂಬ, ಅಲ್ಲಿ ಕೇತು ಕೂತ್ರೆ ಡಿಟ್ಯಾಚ್ಮೆಂಟ್ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಮಾಡ್ತೀವಿ,
ನಮ್ ಬಗ್ಗೆನೆ ಒಂದ್ ಕೆಟ್ಟದ್ ಹೇಳ್ಕೊಡ್ತಾರಲ್ಲ, ನಮ್ ಬಗ್ಗೆನೆ ಹಚ್ಕೊಡ್ತಾರಲ್ಲ, ನಮ್ ಬಗ್ಗೆನೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರಲ್ಲ, ಅದೇ ಕೇತು. ಕೇತು ಅಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಅಲಿಗೇಷನ್ಸ್, ಫಾಲ್ಸ್ ಅಲಿಗೇಷನ್. ಕೇತು ಕರೆಕ್ ಆಗುತ್ತೆ. ವೀಕ್ಷಕರ ನಿಮ್ ನಿಮ್ ಜಾತಕ ನೋಡ್ಕೊಳ್ಳಿ, ಕೇತು ಯಾವ ಮನೇಲಿ ಕೂತಿರುತ್ತಲ್ಲ ಆ ಮನೆ ವಿಚಾರದಿಂದ ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೇತು ಕೂತಿರ್ತಕ್ಕಂಥ ಮನೆಯಿಂದ ಎರಡನೇ ಮನೇಲಿ ಕೇತು ಕೂತಿದ್ರೆ ನಮ್ ಕುಟುಂಬದವರೇ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊತಾ ಇರ್ತಾರೆ. ನಾವು ಅವ್ರಿಗೆ ಏನೇ ಹೆಲ್ಪ್ ಮಾಡಿದ್ರು ಕೂಡ ನಮ್ ಬಗ್ಗೆನೆ ನಮ್ ಕುಟುಂಬದವರೇ ನಮ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊತಾ ಇರ್ತಾರೆ. ಸೊ ಅವಾಗ ಅಲ್ಲಿ ಏನಾಗುತ್ತೆ, ಎರಡನೇ ಮನೆ ವಿಚಾರದ ಬಗ್ಗೆ ಡಿಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಈಗ ಎರಡನೇ ಮನೆ ದುಡ್ಡು ಅಂತ ಹೇಳಿದ್ರೆ ನಾನು ದುಡಿತಾ ಇರ್ತೀನಿ, ಯಾರದೋ ಒಬ್ಬರ ಮೇಲೆ ಖರ್ಚು ಮಾಡ್ತಾ ಇರ್ತೀನಿ, ಅವ್ರು ನನ್ನ ದುಡ್ಡನ್ನು ತಗೊಂಡು ಏನೋ ಸಮಥಿಂಗ್ ಎಲ್ಸ್ ಅವ್ರು ಮಾಡ್ತಾ ಇರ್ತಾರೆ, ನನಗೆ ಧಕ್ಕೆ ಬರ್ತಕ್ಕಂಥ ಒಂದು ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನಾನು ಒಬ್ಬರ ಮೇಲೆ ದುಡ್ಡು ಕೊಟ್ಟಾಗ ನನ್ನ ದುಡ್ಡು ಲಾಸ್ ಆಗೋದು ಏನ್ ಬೇಕೋ ಎಲ್ಲ ಕೆಲಸ ಮಾಡ್ತಾ, ನನಗೆ ಫೈನಾನ್ಸ್ ವಿಚಾರದಲ್ಲಿ ಮಿಸ್ಗೈಡ್ ಮಾಡಿರ್ತಾರೆ. ಅದೊಂದು ರೀತಿ ಅಲಿಗೇಷನ್ಸೇ ಆಗ್ಬಿಡುತ್ತದೆ. ಅವಾಗ ಆ ಮನೆ ವಿಚಾರದಲ್ಲಿ ದುಡ್ಡಿನ ಬಗ್ಗೆ ಡಿಟ್ಯಾಚ್ಮೆಂಟ್ ಬಂದ್ಬಿಡುತ್ತದೆ. ಅದೇ ಕೇತು ಕೊಡ್ತಕ್ಕಂಥದ್ದು ಡಿಟ್ಯಾಚ್ಮೆಂಟ್. ಕೇತು ಹೇಗೆ ಡಿಟ್ಯಾಚ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂದ್ರೆ ಈ ತರ ಕೇತು ಡಿಟ್ಯಾಚ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆ ಸರ್, ನಾನು ಆಲ್ರೆಡಿ ಫೈನಾನ್ಸ್ ಬಗ್ಗೆ ಅದು ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೆ, ಆಯ್ತು ಫೈನಾನ್ಸ್ ಅಂತ ಹೇಳಿದೆ, ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ವೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮೋರ್ ಪ್ರಿಸೈಸ್ ಆಗಿ ಅಕ್ಯುರೇಟ್ ಆಗಿ ಹೇಳ್ತಕ್ಕಂಥದ್ದು ಕೃಷ್ಣಮೂರ್ತಿ ಪದ್ಧತಿ, ಕೆಪಿ ಸಿಸ್ಟಮ್. ಅದರಲ್ಲಿ ವಿತ್ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಕೂಡ ಕ್ಲೀನ್ ಆಗಿ ಬರುತ್ತೆ. ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ಜಾತಕದಲ್ಲಿ ಎರಡನೇ ಮನೆ, ಆರನೇ ಮನೆ, ಹನ್ನೊಂದನೇ ಮನೆ ವೆಲ್ತ್ ಕೊಡ್ತಕ್ಕಂಥ ಮನೆ. ಎನಿ ಟೈಮ್ ವೆಲ್ತ್ ಇರುತ್ತೆ, ಇನ್ಕ್ಲೂಡಿಂಗ್ ಎಂಟನೇ ಮನೆ. ಎಂಟನೇ ಮನೆ ಕೆಲವೊಂದು ಫೀಲ್ಡ್ ಅಲ್ಲಿ, ಸರ್ಟನ್ ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ವೆಲ್ತ್ ಕೊಟ್ಬಿಡುತ್ತದೆ. ಎಂಟನೇ ಮನೆ 2, 6, 8, 11 ಈ ಮನೆಗಳಲ್ಲಿ ಏನಾದರೂ ಗ್ರಹಗಳಿದ್ದರೆ ವೆಲ್ತ್ಗೆ ಏನು ತೊಂದರೆ ಇರಲ್ಲ. ಇನ್ಕ್ಲೂಡಿಂಗ್ ಒಂಬತ್ತನೇ ಮನೆ ಕೆಲವೊಂದು ಸರ್ಟನ್, ಒಂಬತ್ತನೇ ಮನೆ ಸಮಾಧಾನಕರ ಬಹುಮಾನ, ಸಾಕಪ್ಪ ನನ್ಗೆ ತೃಪ್ತಿ ಇದೆ, ಏನೋ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದು ಚಿಕ್ಕದಾಗ ಏನೋ ಒಂದು ಬಿಸ್ನೆಸ್ ಹಾಕೊಂಡಿದ್ದೀನಿ, ದಿನ ಮನೆ ನಡ್ಸಕ್ ಒಂದು ದುಡ್ಡು ಬರ್ತಾ ಇದೆ, ಉಡಕ್ಕೆ ತೊಡಕ್ಕೆ ಏನು ತೊಂದರೆ ಇಲ್ಲ. ಒಂಬತ್ತನೇ ಮನೆ ದಟ್ ಇಸ್ ಆಲ್ಸೋ ಓಕೆ ಇನ್ ಅ ಲೆವೆಲ್. 2, 6, 8, 9, 11 ಈ ಮನೆಗಳಲ್ಲಿ ಏನಾದರೂ ಗ್ರಹಗಳು ಕೂತ್ಕೊಂಡು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಅದು ಪಾಸ್ ಆದರೆ ಆ ವ್ಯಕ್ತಿಯ ಒಂದು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ, ಏನು ತೊಂದರೆ ಇರಲ್ಲ ಅಂತ ಹೇಳುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂದರೆ ಆರನೇ ಮನೆ, ಹನ್ನೊಂದನೇ ಮನೆ, ಶ್ರೀಮಂತರ ಮನೆ ಅಂತ ಕರಿತೀವಿ. ಸಿಕ್ಕಾಪಟ್ಟೆ ದುಡ್ಡು ಬಂದು ಬಂದು ಬೀಳ್ತಾ ಇರುತ್ತೆ ಆರನೇ ಮನೆ, ಹನ್ನೊಂದನೇ ಮನೆ ದಶಾಭುಕ್ತಿನಲ್ಲಿ ಏನಾದರೂ ರನ್ ಆದರೆ ಅದು ಮಟೀರಿಯಲಿಸ್ಟಿಕ್ ವೆಲ್ತ್. ಮಟೀರಿಯಲಿಸ್ಟಿಕ್ ವೆಲ್ತ್ ಲಿಕ್ವಿಡ್ ಕ್ಯಾಶ್, ಈ ಒಂದು ಮನೆಗಳು ಏನಾದರೂ ದಶಾಭುಕ್ತಿಯಲ್ಲಿ ರನ್ ಆಗ್ತದೆ ಅಂದರೆ ಫೈನಾನ್ಷಿಯಲ್ ಕಂಡೀಷನ್ಗೆ ತೊಂದರೆ ಇಲ್ಲ, ತೊಂದರೆ ಇರಲ್ಲ. ಜಾಬ್ ರಿಲೇಟೆಡ್ ವಿಚಾರವಾಗಿ ತೊಂದರೆ ಇರೋದಿಲ್ಲ, ಬಿಸ್ನೆಸ್ ರಿಲೇಟೆಡ್ ವಿಚಾರವಾಗಿ ತೊಂದರೆ ಇರೋದಿಲ್ಲ. ಜನ ಕೇಳ್ತಕ್ಕಂಥದ್ದು ಎಕ್ಸ್ಟ್ರಾ ಆಸ್ತಿ ಯಾವಾಗ ಬರುತ್ತೆ ಸರ್, 5ನೇ ಮನೆ 9ನೇ ಮನೆ 1ನೇ ಮನೆ, ಅದು ತ್ರಿಕೋಣ ಮನೆಗಳು ಅಂತ ಕರಿತೀವಿ, ಅದನ್ನ ಪರಾಶರ ಲಕ್ಷ್ಮೀ ಸ್ಥಾನ ಅಂತ ಕೂಡ ಕರೆದಿದ್ದಾನೆ. ಲಕ್ಷ್ಮೀ ಸ್ಥಾನ ಅಂದ್ರೆ ಏನು ಅಂದ್ರೆ ವೀಕ್ಷಕರೇ, ಈ ಜ್ಞಾನ ಕೊಡುತ್ತೆ. ಲಕ್ಷ್ಮಿ ಅಂದ್ರೆ ದುಡ್ಡು, ದುಡ್ಡಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಕ್ಕಂಥ ಮನೆಗಳು 5ನೇ ಮನೆ 9ನೇ ಮನೆ. ಆದರೆ ಅವು ದುಡ್ಡು ಕೊಡಲ್ಲ, ದುಡ್ಡಿಗೆ ದುಡ್ಡು ಮಾಡಕ್ಕೆ ಏನ್ ಬೇಕೋ ಅದು ಜ್ಞಾನ ಕೊಡುತ್ತೆ. ಅದಕ್ಕೆ 5ನೇ ಮನೆ 9ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ರನ್ ಆಗ್ತಾ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ, ಇಲ್ಲಾಂದ್ರೆ ಈ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇರ್ತಾರೆ ಅಥವಾ ಕನ್ಸಲ್ಟೆಂಟ್ ಆಗಿರ್ತಾರೆ. ಇದ್ರ ಬಗ್ಗೆ ಅದು ಹೇಳುತ್ತೆ. ಸೊ ಇಲ್ಲಿ ದಯಮಾಡಿ 2ನೇ ಮನೆ 6ನೇ ಮನೆ 11ನೇ ಮನೆ ಇದೇನಾದರೂ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ರನ್ ಆಗ್ತಿದ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ. ಮಟೀರಿಯಲಿಸ್ಟಿಕಲಿ ಐ ಆಮ್ ಸ್ಪೀಕಿಂಗ್, ವೆಲ್ತ್ ಕಂಡೀಷನ್, ತಿಂಗಳ ತಿಂಗಳ ಸ್ಯಾಲ್ರಿ ಬರ್ತಾ ಇರುತ್ತೆ, ಸೂಪರಾಗಿ ಬರ್ತಾ ಇರುತ್ತೆ, ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಗೇನ್ಸ್ ಬರ್ತಾ ಇರುತ್ತೆ. ಈ ಮನೆಗಳಿಲ್ಲ ಅಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ಅದು ಸ್ವಲ್ಪ ಟಫ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಆಸ್ ಪರ್ ಕೃಷ್ಣಮೂರ್ತಿ ಪದ್ಧತಿ, ಕೆಪಿ ಸಿಸ್ಟಮ್, ಅದು ಅಕ್ಯುರೇಟ್ ಆಗಿ ಪ್ರೊಸೆಸ್ ಆಗಿ ಹೇಳುತ್ತೆ. ಪರಾಶರ ರೀತಿ ಅದು ಹೇಳ್ತಕ್ಕಂಥದ್ದು ಸ್ವಲ್ಪ ಟಫ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರೇಣುಕಾ ಪ್ರಸಾದ್ ಕೆಸಿ. ಓಕೆ ಸರ್, ರಾಹು ಇನ್ ಸಿಕ್ಸ್ತ್ ಹೌಸ್, ರಾಹು ಮಾದಶ ಶನಿ ಅಂತರ್ದಶ, ವೆರಿ ವೆರಿ ಡಿಫಿಕಲ್ಟ್ ಮೈಂಡ್, ಕಂಪ್ಲೀಟ್ಲಿ ಬ್ಲಾಕ್. ಅಂಡ್ ಅವರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಅವರಿಗೆ ಲೈಕ್ ದೇ ಹ್ಯಾವ್ ಲೈಕ್ ಬುಧ ಗುರು ಮತ್ತೆ ಶನಿ 5ನೇ ಮನೇಲಿ ಇದೆ. ಶಿಕ್ಷಕರೇ ಒಂದು ವಿಚಾರ ಹೇಳ್ತಾ ಇದ್ದೀನಿ, ನಾನು ಕಾರ್ಪೊರೇಟ್ ವರ್ಲ್ಡ್ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಲೈಕ್ ಯಾವ್ಯಾವ ಮನೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮತ್ತೆ ಒಂದು ಜಾಬ್ ಅಲ್ಲಿ ಹೇಗೆ ಆಕ್ಟ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪಾಪ ಗ್ರಹಗಳು ಅಂತಲ್ಲ, ಯಾವುದೇ ಒಂದು ಗ್ರಹ 5ನೇ ಮನೇಲಿ ಕೂತ್ಕೊಂಡು ಅದರ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆದ್ರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಕಿರಿಕಿರಿ ಕೊಡ್ತಕ್ಕಂಥದ್ದು ಒಂದು ವಿಚಾರ ಆಗತ್ತೆ. 5ನೇ ಮನೆ ಲಗ್ನದಿಂದ 5ನೇ ಮನೆ ಏನಾದರೂ ಆ ಮನೆಗಳಲ್ಲಿ ಏನಾದರೂ ಗ್ರಹಗಳು ಕೂತ್ಕೊಂಡು ಅದರ ದಶಾ ಭುಕ್ತಿ ಅಂತರ್ಭುಕ್ತಿ ರನ್ ಆದಾಗ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ, ಫೈನಾನ್ಷಿಯಲ್ ಕಂಡೀಷನ್ ಅದು ಸ್ಟೇಬಲ್ ಆಗಿಡಕ್ಕೆ ಈ ಒಂದು ಮನೆಗಳು ಬಿಡಲ್ಲ. 5ನೇ ಮನೆ ಮತ್ತೆ ಎಸ್ 5ನೇ ಮನೆ ವೆರಿ ಇಂಪಾರ್ಟೆಂಟ್ ಆಗಿ 5ನೇ ಮನೆ ಮತ್ತೆ 1ನೇ ಮನೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಅವ್ರಿಗೂ ಅವರಲ್ಲಿ ಮೆನ್ಷನ್ ಮಾಡಿದರೆ ಬುಧ ಗುರು ಮತ್ತೆ ಶನಿ 5ನೇ ಮನೇಲಿದೆ. 5ನೇ ಮನೆಯಲ್ಲಿ ಜಾಬ್ ಲಾಸ್ ಆಗ್ತಕ್ಕಂಥ ಕಾಂಬಿನೇಷನ್ ಕೂಡ ಇರುತ್ತೆ ಅಥವಾ ಜಾಬ್ ಅಲ್ಲಿ ಕಿರಿಕಿರಿ ಇರುತ್ತೆ. ಸೊ ಅದರಿಂದ 7.5ಯಿಂದ ಆಯ್ತು ಅನ್ನೋದು ಅದು ಸುಳ್ಳಾಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲೇ 5ನೇ ಮನೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. 5ನೇ ಮನೆ ಕಾರ್ಪೊರೇಟ್ ವರ್ಲ್ಡು ಜಾಬ್ ಅಲ್ಲಿ ಸ್ವಲ್ಪ ಸಸ್ಟೈನ್ ಆಗೋದು ಕಷ್ಟ ಇರುತ್ತೆ ವೀಕ್ಷಕ. ಇದೊಂದು ನೋಟೆಡ್ ನೋಟೆಡ್ ಪಾಯಿಂಟ್, ಹೈಲೈಟೆಡ್, ವೆರಿ ಹೈಲೈಟೆಡ್ ಪಾಯಿಂಟ್ ಇದು. ಸೊ
ನೆಕ್ಸ್ಟ್ ಎಪಿಸೋಡ್ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು.